ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರು ಈ ದಿವಸ ನಿಮ್ಮ ಕೆಲಸದ ಸ್ಥಳದಲ್ಲಿ ನೌಕರಿಯಲ್ಲಿ ಅಥವಾ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಬಹಳ ಆನಂದದಿಂದ ಇರ್ತೀರಿ ಸಂತೋಷದಿಂದ ನಿಮ್ಮ ಕರ್ತವ್ಯವನ್ನು ಕೆಲಸವನ್ನು ನೀವು ನಿಭಾಯಿಸ್ತೀರಿ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ಅರ್ಥ ಮನೆಯಲ್ಲಿ ಎಲ್ಲರ ಬೆಂಬಲ ನಿಮಗೆ ಸಿಕ್ಕುವಂತಹ ವಾತಾವರಣ ಇರುತ್ತೆ ಮನೆಯವರ ಸಹಕಾರ ಬಹಳ ಮುಖ್ಯ ಅದು ನಿಮಗೆ ಪರಿಪೂರ್ಣವಾಗಿ ಈ ದಿವಸ ಸಿಕ್ಕುತ್ತೆ ಅಂತ ಹೇಳಿ ಹೇಳಬೇಕಾದಂಥದ್ದು ಆತ್ಮೀಯರ ಜೊತೆಯಲ್ಲಿ ಅಗತ್ಯವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿ ಅವರಿಂದ ಹಲವಾರು ಮಾಹಿತಿಗಳು ನಿಮಗೆ ಸಿಕ್ಕಬಹುದು ಅಥವಾ ನಿಮ್ಮ ಕೆಲಸಕ್ಕೆ ನಿಮ್ಮ ಯೋಚನೆಗಳಿಗೆ ನಿಮ್ಮ ಯೋಜನೆಗಳಿಗೆ ಪೂರಕವಾದಂತಹ ಮಾಹಿತಿ ನಿಮಗೆ ದೊರಕಿ ಅನುಕೂಲವಾಗುವಂತಹ ಸಾಧ್ಯತೆ ಮಕ್ಕಳ ಚಟುವಟಿಕೆಗಳ ಮೇಲೆ ಸ್ವಲ್ಪ ನಿಗಾ ಇರಬೇಕು ಯಾಕೆ ಅಂತಂದರೆ ವಯಸ್ಸಿಗನುಗುಣವಾದಂತಹ ಮನಸ್ಸಿನ ಪರಿವರ್ತನೆ ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅದು ಉತ್ತಮವಾಗಿದ್ದರೆ ಸರಿ ಒಂದು ವೇಳೆ ನಿಮ್ಮ ಮನಸ್ಸಿಗೆ ಸಮಾಜಕ್ಕೆ ಘಾತುಕವಾದಂತಹ ವಿಚಾರಗಳಾಗಿದ್ದರೆ ಆರಂಭದಲ್ಲೇ ಸರಿಯಾದಂತಹ ಶಿಕ್ಷಣವನ್ನು ನೀಡಿ ಅವರನ್ನು ಸರಿದಾರಿಗೆ ತರಬೇಕಾದಂತಹದ್ದು ನಿಮ್ಮ ಮೇಲೆ ಇರತಕ್ಕಂತಹ ಗುರುತರವಾದ ಜವಾಬ್ದಾರಿ ಮನಸ್ಸು ಯಾವುದೇ ರೀತಿಯಿಂದಲೂ ಕೂಡ ವಿಚಲಿತವಾಗದಂತೆ ಕಾಪಾಡಿಕೊಳ್ಬೇಕು ಮನಸ್ಸು ಚಂಚಲಕ್ಕೆ ಒಳಗಾಯಿತು ಅಂತಾದರೆ ನೀವು ಯಾವ ಕೆಲಸದಲ್ಲೂ ಕೂಡ ಸರಿಯಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಬೇರೆಯವರ ಸಲಹೆ ಇರಲಿ ನಿರ್ಧಾರ ಮಾತ್ರ ನಿಮ್ಮದಾಗಿರಲಿ ಬೇರೆಯವರ ಸಲಹೆಗಳನ್ನೇ ನೀವು ನಿರಾಕರಿಸ್ತಕ್ಕಂಥದ್ದು ಬೇಡ ಅವರ ಸಲಹೆಗಳನ್ನು ತಗೊಳ್ಳಿ ಆದರೆ ನಿರ್ಧಾರ ಮಾಡಬೇಕಾದಂಥವ್ರು ನೀವು ಅವರ ಸಲಹೆಯೇ ಕೊನೆಯಲ್ಲ ಅಂತಹ ಸಲಹೆಗಳನ್ನು ನೀವು ಇಟ್ಟುಕೊಂಡು ಹಲವಾರು ಬಾರಿ ಯೋಲೋಚನೆಯನ್ನು ಮಾಡಿ ಅಂತಿಮವಾದಂತಹ ನಿರ್ಧಾರವನ್ನು ನಿಮ್ಮ ಕೆಲಸದಲ್ಲಿ ನೀವು ಮಾಡಿ ಅಂತ ಹೇಳ್ತಾ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಶುಭವಾಗಿ ವೃಷಭರಾಶಿ ಹೊಸತನ್ನು ಕಲಿಯುವಂಥವ್ರಿಗೆ ಹೆಚ್ಚಿನ ಅವಕಾಶ ಇರತಕ್ಕಂಥದ್ದು ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವರು ನೀವು ಹೊಸತನ್ನು ಕಲಿಯುವುದಕ್ಕೆ ಅವಕಾಶ ಇದೆ ದಿನದ ಆರಂಭ ನಿಮಗೆ ಅಷ್ಟೊಂದು ಸಮಾಧಾನ ಕೊಡುವುದಿಲ್ಲ ಸ್ವಲ್ಪ ಹೊತ್ತಾದ ನಂತರದಲ್ಲಿ ನೀವು ಸರಿಯಾದಂತಹ ಮಾರ್ಗಕ್ಕೆ ಬರ್ತೀರಿ ಆಲೋಚನೆಗಳು ಬಹಳ ಸ್ಪಷ್ಟವಾಗ್ತಾ ಹೋಗುತ್ತೆ ಕೆಲಸದಲ್ಲಿ ಆಸಕ್ತಿ ಬರುತ್ತೆ ಹೀಗೆ ದಿನ ಸಮಯ ಕಳೆದಂತೆ ಸರಿಯಾಗ್ತಾ ಹೋಗುವಂಥದ್ದು ನಿಮ್ಮ ಮನೋಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು ಆತ್ಮಸ್ಥೈರ್ಯವನ್ನು ಗಟ್ಟಿ ಮಾಡಿಕೊಳ್ಬೇಕು ಆಗ ಮಾತ್ರ ನೀವು ಎಲ್ಲ ಕೆಲಸಗಳಲ್ಲೂ ಕೂಡ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಮತ್ತು ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಬೇಕಾದಂಥದ್ದು ಇವೆಲ್ಲವೂ ಕೂಡ ಮನಸ್ಸಿನಿಂದ ಆಗತಕ್ಕಂತಹ ಕೆಲಸ ಮನೋಧೈರ್ಯ ಇದ್ದರೆ ಎಲ್ಲವೂ ಕೂಡ ಸರಿಯಾದ ನಿರ್ಧಾರಿತವಾದಂತಹ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ ಯಾರೋ ಸಹಾಯ ಮಾಡ್ತಾರೆ ಇನ್ಯಾರೋ ಏನೋ ಅನುಕೂಲ ಮಾಡ್ತಾರೆ ಇದು ಯಾವ ನಿರೀಕ್ಷೆಯೂ ಕೂಡ ಬೇಡ ನಿಮಗೆ ಆ ಶಕ್ತಿ ಸಾಮರ್ಥ್ಯಗಳಿದೆ ಅದರ ಸದ್ವಿನಿಯೋಗ ಆಗಲಿ ಸರಿಯಾದಂತಹ ರೀತಿಯಲ್ಲಿ ಆ ಶಕ್ತಿ ಸಾಮರ್ಥ್ಯವನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳುವಂಥದ್ದು ಹೊಟ್ಟೆ ನೋವು ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ ಅದು ದೊಡ್ಡ ಪ್ರಮಾದವಾಗಿ ಅಥವಾ ದೊಡ್ಡದಾಗಿ ಏನೋ ಬೆಳೆದು ಬಿಡುತ್ತೆ ಏನೋ ನಮಗೆ ಸಮಸ್ಯೆ ಆಗುತ್ತೆ ಅಂತಲ್ಲ ಸ್ವಲ್ಪ ಈ ದಿವಸದ ಮಟ್ಟಿಗೆ ಕೆಲವು ಕೆಲಸಗಳಿಗೆ ಅದು ಅಡ್ಡಿಯನ್ನು ಮಾಡಬಹುದು ಮನಸ್ಸು ಚಂಚಲವಾಗಿ ಸಮಯ ವ್ಯರ್ಥ ಆಗುತ್ತೆ ಮನೋ ಮಾಡಬೇಕು ಮನೋಬಲ ಬೇಕು ಅಂತ ಹೇಳಿದೆ ನಾನು ಅಂತಹ ಮನಸ್ಸು ಬಹಳ ಚಾಂಚಲ್ಯವನ್ನು ಹೊಂದಿ ನಿಮಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥದ್ದು ಅದಕ್ಕೆ ಅವಕಾಶವನ್ನು ಮಾಡಬೇಡಿ ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಕಾರ್ಯಕ್ಷೇತ್ರದಲ್ಲಿ ನಿರೀಕ್ಷಿತವಾದಂತಹ ಫಲವನ್ನು ಪಡಿಬಹುದು ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ನಿಮ್ಮ ಅಪೇಕ್ಷಾ ಏನಿದೆಯೋ ಆ ಫಲವನ್ನು ನೀವು ಪಡೀತೀರಿ ಅದರಿಂದ ನಿಮಗೆ ಅನುಕೂಲವಾಗತಕ್ಕಂಥದ್ದು ಇರುವಂಥದ್ದು ಸಂಗೀತ ಕ್ಷೇತ್ರದವರಿಗೆ ವಿಶೇಷವಾಗಿ ಅನುಕೂಲ ಇದೆ ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತೀರಿ ಅಂತಹ ಸಾಧಕರು ಸಮಾಜದಲ್ಲಿ ಗೌರವಕ್ಕೆ ಭಾಜನರಾಗ್ತೀರಿ ಮನಸ್ಸಿಗೆ ನಿಮ್ಮ ಸಾಧನೆಗೆ ತಕ್ಕ ಸಮಾಧಾನ ಸಿಕ್ಕುವಂತಹ ಕೆಲಸ ಸಮಾಜದಿಂದ ಆಗುವಂಥದ್ದು ಅನಿರೀಕ್ಷಿತವಾಗಿ ಸಹೋದರ ವರ್ಗಕ್ಕೆ ಸಮಸ್ಯೆ ಆಗುತ್ತೆ ಅಕ್ಕ ತಂಗಿಯರಿಗೋ ಅಣ್ಣ ತಮ್ಮಂದರಿಗೋ ಸಮಸ್ಯೆ ಆಗತಕ್ಕಂತಹ ಸೂಚನೆ ಇದೆ ನೀವು ಕೂಡ ಆ ಕಷ್ಟದಲ್ಲಿ ಆ ಸಮಸ್ಯೆಯಲ್ಲಿ ಭಾಗಿಗಳಾಗಿ ಅವರಿಗೆ ಸಹಾಯ ಹಸ್ತವನ್ನು ನೀಡಬೇಕಾದಂತಹ ಸಂದರ್ಭ ಏರ್ಪಾಟಾಗಬಹುದು ಮಾನಸಿಕವಾಗಿ ಸಿದ್ಧವಾಗಿರಿ ದೂರದ ಪ್ರಯಾಣ ಇಷ್ಟ ಆದರೆ ಕಷ್ಟ ಅಂದರೆ ನಿಮಗೇನೋ ಬಹಳ ದೂರ ಪ್ರಯಾಣ ಮಾಡಬೇಕು ಪ್ರವಾಸವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಹಳ ಇಷ್ಟ ಇದೆ ಆದರೆ ಶಾರೀರಿಕವಾಗಿ ಯೋಚನೆ ಮಾಡಿದಾಗ ನಿಮ್ಮ ದೇಹ ಸ್ಥಿತಿಯನ್ನು ನೀವು ಅವಲೋಕನ ಮಾಡಿಕೊಂಡಾಗ ಅದು ಕಷ್ಟ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ಆದ್ದರಿಂದ ಆಲೋಚನೆಯನ್ನು ಮಾಡಿ ಇಂದಿನ ಸಂತೋಷ ಮುಂದಕ್ಕೂ ಇರಬೇಕೇ ಹೊರತು ಮುಂದಕ್ಕೆ ಕಷ್ಟವಾಗಿ ಪರಿಣಮಿಸಬಾರ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ದರೆ ಒಳ್ಳೆಯದು ನಿಮ್ಮ ಆದಾಯ ಚೆನ್ನಾಗಿರುತ್ತೆ ಹಣಕಾಸಿನ ಕೊರತೆ ಇರೋದಿಲ್ಲ ದುಡ್ಡಿನ ವಿಚಾರದಲ್ಲಿ ಬಹಳ ಧೈರ್ಯವಾಗಿ ಸಂತೋಷವಾಗಿ ಮುನ್ನುಗ್ಗತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರ್ತಕ್ಕಂಥದ್ದು ಅನಗತ್ಯವಾದಂತಹ ಖರ್ಚು ನಿಮ್ಮನ್ನು ಕಾಡದೇ ಬಿಡೋದಿಲ್ಲ ನೀವು ಎಷ್ಟೇ ಆದಾಯ ಬರಲಿ ಆದಾಯಕ್ಕೆ ತಕ್ಕ ಖರ್ಚು ನಿಮ್ಮ ಹತ್ರ ಸಿದ್ಧವಾಗಿರ್ತಕ್ಕಂಥದ್ದು ಆದರೂ ಕೂಡ ನೀವು ಅದನ್ನು ಸಂತೋಷದಿಂದಲೇ ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಾಣುತ್ತೆ ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಹಣಕಾಸು ವ್ಯವಹಾರಸ್ಥರಿಗೆ ಅನುಕೂಲ ಇದೆ ಅಂದರೆ ಲೇವಾದೇವಿ ಮಾಡ್ತಕ್ಕಂಥವ್ರು ಬಡ್ಡಿ ಹಣವನ್ನು ಕೊಡುವಂಥವ್ರು ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಈ ದಿವಸ ಬಹಳ ಅನುಕೂಲ ಇರತಕ್ಕಂಥದ್ದು ಹಿರಿಯರ ವೃತ್ತಿ ಅಥವಾ ಮಾರ್ಗದರ್ಶನ ಕೈ ಹಿಡಿಯುತ್ತೆ ತಲತಲಾಂತರಗಳಿಂದ ವಂಶಪಾರಂಪರ್ಯವಾಗಿ ಯಾವುದಾದ್ರೂ ಕಸುಬನ್ನು ಮಾಡ್ಕೊಂಡು ಬಂದಿದ್ದರೆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದೇ ಕೆಲಸ ನಿಮ್ಮ ಕೈಯನ್ನು ಕೂಡ ಹಿಡಿಯುವಂಥದ್ದು ಅದರಿಂದ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಇದೆ ರಾಜಕೀಯ ಸಂಘರ್ಷಕ್ಕೆ ಅವಕಾಶ ಇದೆ ರಾಜಕಾರಣಿಗಳ ಹತ್ರ ರಾಜಕೀಯ ವಿಚಾರವಾಗಿ ಅಥವಾ ರಾಜಕೀಯವಾದಂತಹ ಮಾತುಗಳು ಇವ್ಯಾವುದೂ ಕೂಡ ಬೇಡ ಅದರಿಂದ ದೂರ ಉಳಿತಕ್ಕಂಥದ್ದು ಅಂತರವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಕ್ಷೇಮ ಅಂತ ಹೇಳಿ ಜ್ಞಾಪಿಸಬೇಕಾದಂಥದ್ದು ಮಕ್ಕಳ ಬದಲಾದಂತಹ ವರ್ತನೆಯಿಂದ ನಿಮಗೆ ಸಂತಸವಾಗುತ್ತೆ ಮಕ್ಕಳ ಮನಸ್ಸು ಆಗುತ್ತೆ ಪೋಷಕರ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಮನೆಯ ಬಗ್ಗೆ ತಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ ಇಷ್ಟು ದಿವಸ ಅದರ ಪ್ರಮಾಣ ಕಡಿಮೆ ಇತ್ತು ಅಂತ ಹೇಳಿ ಅನಿಸುತ್ತೆ ಇವತ್ತು ಅವರ ಬದಲಾದಂತಹ ಮನಸ್ಥಿತಿಯನ್ನು ನೀವು ಗಮನಿಸಿ ಬಹಳ ಸಂತೋಷಪಡ್ತಕ್ಕಂಥದ್ದು ಹಲವು ಹೊಸ ಯೋಜನೆಗಳಿಗೆ ಮಾತುಕತೆಯನ್ನು ನಡೆಸ್ತೀರಿ ಮಕ್ಕಳ ಮನಸ್ಸು ಬದಲಾಯಿತು ನಾವು ಯಾವುದಾದ್ರೂ ವ್ಯವಹಾರವನ್ನು ಮಾಡ್ಬೋದು ಏನಾದರೂ ಹೂಡಿಕೆಯನ್ನು ಮಾಡ್ಬೋದು ಅಂತ ಹೇಳಿ ಯೋಜನೆಗಳನ್ನು ಹಾಕೋದಕ್ಕೆ ಚರ್ಚೆ ಮಾಡತಕ್ಕಂತಹ ಉತ್ತಮ ಅವಕಾಶ ವಾತಾವರಣ ಮನೆಯಲ್ಲಿ ಉಂಟಾಗುವಂಥದ್ದು ಸ್ಥಿರಾಸ್ತಿ ಖರೀದಿಯ ಬಗ್ಗೆ ಒಲವನ್ನು ತೋರಿಸ್ತೀರಿ ಯಾವುದಾದ್ರೂ ಒಂದು ಆಸ್ತಿಯನ್ನು ನಾವು ಖರೀದಿ ಮಾಡೋಣ ಭೂಮಿಯನ್ನೋ ಮನೆಯನ್ನೋ ಈ ರೀತಿಯಲ್ಲಿ ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ ಇದಕ್ಕೆಲ್ಲ ಮಕ್ಕಳ ಧನಾತ್ಮಕವಾದಂತಹ ಪರಿವರ್ತನೆ ಕಾರಣ ಅಂತ ಹೇಳಿ ಹೇಳಬೇಕು ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಇಂತಹ ಪರಿಸ್ಥಿತಿ ಪರಿಸರ ವಾತಾವರಣಗಳು ನಿಮ್ಮ ಮನೆಯಲ್ಲಿ ಸದಾಕಾಲ ಹಾಗೆ ಉಳಿಲಿ ಅಂತ ನಿಮ್ಮ ಪ್ರಾರ್ಥನೆ ಆಗಿರಲಿ ಶುಭವಾಗಿ